ಹಾಯ್ ಫ್ರೆಂಡ್ಸ್, ಮೈ ಲೋಕೆ ಕನ್ನಡ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ಫ್ರೆಂಡ್ಸ್, ಬಹಳಷ್ಟು ಜನ ಮೇಡಮ್ ಯಾವ ಶ್ಯಾಂಪೂ ಯೂಸ್ ಮಾಡಬೇಕು, ಯಾವ ಕಂಡೀಷ್ನರ್ ಯೂಸ್ ಮಾಡಬೇಕು ಅಂತ ಹೇಳಿಬಿಟ್ಟು ಈ ರೀತಿಯ ಹಲವಾರು ಕ್ವೆಶನ್ಸ್ನ ಕೇಳಿದರು. ಫ್ರೆಂಡ್ಸ್, ನಾನು ಇವತ್ತು ಒಂದು ಬೆಸ್ಟ್ ಶ್ಯಾಂಪೂನ ನಿಮಗೆ ತೋರಿಸ್ತೀನಿ. ಅದನ್ನು ನಾನು ಕೂಡ ಯೂಸ್ ಮಾಡಿದ್ದೀನಿ. ನನ್ನ ಹೇರ್ ನೋಡ್ಬೋದು ಎಷ್ಟು ಸಿಲ್ಕಿ ಆಗಿದೆ ಅಂದರೆ, ಎಷ್ಟು ಸ್ಮೂತಾಗಿ, ಎಷ್ಟು ಸಾಫ್ಟಾಗಿ ಆಗಿದೆ ಅಂದರೆ ತುಂಬ ಅಂದರೆ ತುಂಬ ಚೆನ್ನಾಗಾಗಿದೆ. ಸೊ ಆ ಶ್ಯಾಂಪೂನ ನಿಮಗೂ ಕೂಡ ಪರಿಚಯ ಮಾಡಬೇಕು ಅಂತ ಹೇಳಿ ಈ ವಿಡಿಯೋ ಮಾಡ್ತಾಯಿದ್ದೀನಿ. ಸೊ ಫ್ರೆಂಡ್ಸ್, ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ. ಹಾಗೆ ನೀವಿನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಕೆಳಗೆ ಕಾಣುವ ರೆಡ್ ಕಲರ್ ಸಬ್ಸ್ಕ್ರೈಬ್ ಬಟನನ್ನು ಕ್ಲಿಕ್ ಮಾಡಿ. ಆನಂತರ ಪಕ್ಕದಲ್ಲಿ ಕಾಣುವಂಥ ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ. ಇದರಿಂದ ನನ್ನ ಮುಂಬರುವ ಹೊಸ ವಿಡಿಯೋಸ್ನ ನೀವು ಮಿಸ್ ಮಾಡದೆ ನೋಡ್ಬೋದು. ಬನ್ನಿ ಈ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಫ್ರೆಂಡ್ಸ್, ನಾನೊಂದು ಶ್ಯಾಂಪೂನ ತೋರಿಸ್ಬೇಕು ಅಂತ ಅಂದ್ಕೊಂಡಿದ್ದೀನಲ್ವಾ, ಅದು ಬಂದುಬಿಟ್ಟು ವಾಸು ಹೆಲ್ತ್ ಕೇರ್ ಅನ್ನೋ ವೆಬ್ಸೈಟ್ ಮುಖಾಂತರ ತೊಗೊಂಡಿರೋದು. ಸೊ ನನಗೆ ತುಂಬ ಇಷ್ಟ ಆಗಿದ್ದೇನಪ್ಪ ಅಂದರೆ ಅವ್ರ ಪ್ಯಾಕಿಂಗ್. ಸೊ ಈ ರೀತಿ ಪ್ಯಾಕ್ ಮಾಡಿಬಿಟ್ಟು ಇದನ್ನು ಟ್ಯಾಗ್ ಹಾಕಿ ಎಷ್ಟು ಚೆನ್ನಾಗಿ ಕೊಟ್ಟಿದ್ರು, ನನಗೆ ತುಂಬ ಲೈಕ್ ಆಯಿತು. ಸೊ ಇದ್ರ ಕಲರ್ ನೋಡಿ ಎಕ್ಸಲೆಂಟ್ ಆಗಿದೆ. ಹುಡುಗಿಯರಿಗೆ ಮೇಯ್ನಾಗಿ ಇದು ತುಂಬ ಇಷ್ಟ ಆಗುತ್ತೆ. ಆ್ಯಂಡ್ ಇವಾಗ ನಾನು ಬನ್ನಿ ಶ್ಯಾಂಪೂ ಹೇಗಿದೆ ಅಂತ ತೋರಿಸ್ತೀನಿ. ನಾನು ಆಲ್ರೆಡಿ ಒಂದು ಶ್ಯಾಂಪೂನ ಯೂಸ್ ಮಾಡಿದ್ದೀನಿ, ಅದಕ್ಕಾಗಿ ಇನ್ನೊಂದು ಶ್ಯಾಂಪೂನ ತೊಗೊಂಡೆ. ನೋಡಿ, ಶ್ಯಾಮಲ ಶ್ಯಾಂಪೂ ಅಂತ ಇದರ ಹೆಸರು. ಈ ರೀತಿಯಾಗಿದೆ ಶ್ಯಾಂಪೂ. ಇದರಲ್ಲಿ ವಿತ್ ಕಂಡೀಷ್ನರ್ ಕೂಡ ಸಿಗುತ್ತೆ. ಸೊ ಇಲ್ಲಿ ಕೊಟ್ಟಿರ್ತಾರೆ 400 ml ಇರುತ್ತೆ ಇದು. ಹಾಗೆ ನಾನು ಇದನ್ನು ಹೇಗೆ ಯೂಸ್ ಮಾಡಬೇಕು ಅನ್ನೋದನ್ನು ಕೂಡ ತೋರಿಸ್ತೀನಿ. ಇದನ್ನು ನಾನು ಯೂಸ್ ಮಾಡಿದಾಗ ನನ್ನ ಹೇರ್ ತುಂಬ ಅಂದರೆ ತುಂಬ ಸಿಲ್ಕಿ ಆಯಿತು. ತುಂಬ ಜನರಿಗೆ ರಫ್ ಇರುತ್ತೆ ಹೇರು. ಸೊ ಅಂಥವರು ಯೂಸ್ ಮಾಡೋದು ತುಂಬಾ ಒಳ್ಳೆಯದು, ಒಳ್ಳೆ ರಿಸಲ್ಟ್ ಕೊಡುತ್ತೆ. ಅಂದರೆ ನೀವು ಒಂದೆರಡು ಟೈಮ್ ಯೂಸ್ ಮಾಡಿ ನೋಡಿ, ಅವಾಗೇ ನಿಮಗೆ ರಿಸಲ್ಟ್ ಕೊಟ್ಬಿಡತ್ತೆ. ತುಂಬ ಚೆನ್ನಾಗಿದೆ ಅಂತ ಹೇಳಿದ್ನಲ್ವಾ. ಹಾಗೆ ಈ ಶ್ಯಾಂಪೂ ನಾನು ಎಲ್ಲಿ ಬೈ ಮಾಡಿದ್ನೋ ಅದರ ಲಿಂಕ್ ಬಂದುಬಿಟ್ಟು ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಸೊ ನೀವು ಅಲ್ಲಿ ಕೂಡ ಹೋಗ್ಬಿಟ್ಟು ಬೈ ಮಾಡ್ಕೋಬೋದು. ಬನ್ನಿ ಇದನ್ನು ಹೇಗೆ ಯೂಸ್ ಮಾಡೋದು ಅಂತ ನೋಡೋಣ. ಫ್ರೆಂಡ್ಸ್, ನೀವು ಫಸ್ಟ್ ಶ್ಯಾಂಪೂನ ಅಪ್ಲೈ ಮಾಡೋದಕ್ಕಿಂತ ಮೊದಲು ನಿಮ್ಮ ಹೇರ್ನ ಈ ರೀತಿ ನೀಟಾಗಿ ಒಂದ್ಸಲ ನೀರಿನಲ್ಲಿ ಒದ್ದೆ ಮಾಡ್ಕೋಬೇಕು. ನೋಡಿ, ನಾನು ನೀಟಾಗಿ ನೀರಿನಿಂದ ಒದ್ದೆ ಮಾಡ್ಕೊಂಡಿದ್ದೀನಿ. ಇವಾಗ ಶ್ಯಾಮಲ ಹರ್ಬಲ್ ಹೇರ್ ಕೇರ್ ಶ್ಯಾಂಪೂನ ಅಪ್ಲೈ ಮಾಡೋ ತೋರಿಸ್ತೀನಿ. ಸೊ ಈ ರೀತಿಯಾಗಿ ನಿಮ್ಮ ಹೇರ್ಗೆ ಎಷ್ಟು ಬೇಕೋ ಅಷ್ಟು ಶ್ಯಾಂಪೂನ ತಗೊಳ್ಳಿ. ನೀವು ಶ್ಯಾಂಪೂನ ಅಪ್ಲೈ ಮಾಡುವಾಗ ಈ ರೀತಿ ಮಧ್ಯದಲ್ಲಿ ಅಷ್ಟೇ ಹಾಕಿಬಿಟ್ಟು ಶ್ಯಾಂಪೂನ ಅಪ್ಲೈ ಮಾಡಬಾರ್ದು. ಎರಡೂ ಕೈಗೂ ತೊಗೊಂಡ್ಬಿಟ್ಟು ನೀಟಾಗಿ ಈ ರೀತಿ ನೀವು ಬುಡದಿಂದ ಅಪ್ಲೈ ಮಾಡ್ಕೋಬೇಕು. ಚೆನ್ನಾಗಿ ಈ ರೀತಿ ನೊರೆ ಬರಬೇಕು, ಆ ರೀತಿ ಅಪ್ಲೈ ಮಾಡ್ಕೊಳ್ಳಿ. ಫ್ರೆಂಡ್ಸ್, ಈ ಶ್ಯಾಮಲ ಹರ್ಬಲ್ ಶ್ಯಾಂಪೂನಲ್ಲಿ ಪಾಪ್ಯುಲರ್ ಹರ್ಬ್ಸ್ನ ಯೂಸ್ ಮಾಡಿರ್ತಾರೆ. ಅಂದರೆ ಆಮ್ಲ, ಅರಿತ, ಶಿಕಾಕಾಯಿ, ಹೆನ ಮತ್ತು ನಿಂಬೆಹಣ್ಣು, ಈ ರೀತಿಯಾದಂಥ ಹರ್ಬಲ್ಸ್ನ ಯೂಸ್ ಮಾಡಿರ್ತಾರೆ. ಸೊ ಈ ಎಲ್ಲ ಇಂಗ್ರೀಡಿಯೆಂಟ್ಸ್ಗಳು ನಮ್ಮ ಹೇರ್ಗೆ ಮುಖ್ಯವಾಗಿ ಬೇಕಾಗಿರ್ತಕ್ಕಂಥದ್ದು. ಈ ಶ್ಯಾಂಪೂನ ನಾವು ಬಳಸೋದ್ರಿಂದ ಹೇರ್ ಫಾಲ್ ಕಡಿಮೆ ಆಗುತ್ತೆ, ಸ್ಪ್ಲಿಟ್ ಎಂಡ್ಸ್ ಕಡಿಮೆ ಆಗುತ್ತೆ, ಹೇರ್ ತುಂಬ ಹೆಲ್ದಿಯಾಗಿ ಇರುತ್ತೆ. ಹಾಗೆ ಇದು ನಮ್ಮ ಹೇರ್ನ ತುಂಬ ಸಾಫ್ಟಾಗಿ ಶೈನಿಂಗ್ ಆಗಿ ಕೂಡ ಮಾಡುತ್ತೆ. ನೋಡಿ, ನಾನು ಯಾವ ರೀತಿ ತೋರಿಸ್ತಾ ಇದ್ದೀನಲ್ವಾ, ಆ ರೀತಿಯಾಗಿ ನೀಟಾಗಿ ಮಸಾಜ್ ಮಾಡ್ಕೊಳ್ಳಿ. ಈ ರೀತಿ ಚೆನ್ನಾಗಿ ನೊರೆ ಬರಬೇಕು. ಫ್ರೆಂಡ್ಸ್, ನನಗಂತೂ ಈ ಶ್ಯಾಂಪೂ ತುಂಬ ಇಷ್ಟ ಆಯಿತು. ಯಾಕೆಂದರೆ ಇದರಲ್ಲೇ ನಮಗೆ ಕಂಡೀಷ್ನರ್ ಸಿಗುತ್ತೆ, ಹಾಗಾಗಿ ನಾವು ಸಪ್ರೇಟಾಗಿ ಕಂಡೀಷ್ನರ್ನ ಅಪ್ಲೈ ಮಾಡೋ ಅವಶ್ಯಕತೆ ಇರೋದಿಲ್ಲ. ಹಾಗೆ ಇದು ಹರ್ಬಲ್ ಶ್ಯಾಂಪೂ, ನನಗೆ ಹರ್ಬಲ್ ಶ್ಯಾಂಪೂ ತುಂಬಾ ಇಷ್ಟ ಆಗುತ್ತೆ. ಯಾಕೆಂದರೆ ಇದು ನಮ್ಮ ಹೇರ್ನ ತುಂಬ ಸಿಲ್ಕಿಯಾಗಿ ಕೂಡ ಮಾಡುತ್ತೆ. ಅದಕ್ಕಾಗಿ ಇವಾಗ ನಾನು ಶ್ಯಾಂಪೂನ ನೀಟಾಗಿ ನನ್ನ ಹೇರ್ಗೆಲ್ಲ ಅಪ್ಲೈ ಮಾಡಿದ್ದೀನಿ. ನೋಡಿ, ಸೊ ಈ ರೀತಿ 1-2 ಮಿನಿಟ್ಸ್ ಹಾಗೆ ಬಿಡಿ. 1-2 ನಿಮಿಷ ಆದಮೇಲೆ ವಾಶ್ ಮಾಡ್ಕೊಳ್ಳಿ. ಫ್ರೆಂಡ್ಸ್, ನಾವೆಲ್ಲ ನಾರ್ಮಲ್ ಶ್ಯಾಂಪೂ ಯಾವ ರೀತಿ ಯೂಸ್ ಮಾಡ್ತೀವಲ್ವಾ, ಇದು ಕೂಡ ಅಷ್ಟೇ, ಅದೇ ರೀತಿಯಾಗಿ ಯೂಸ್ ಮಾಡೋವಂಥದ್ದು. ನೀವು ಒಂದ್ಸಲ ಯೂಸ್ ಮಾಡಿದ್ರೇ ನಿಮಗೆ ರಿಸಲ್ಟ್ ಗೊತ್ತಾಗ್ಬಿಡತ್ತೆ. ಸೊ ನಾನು ಇವಾಗ ಹೇರ್ ವಾಶ್ನ ಮಾಡ್ಕೊಂಡಾಯ್ತು. ನೋಡಿದ್ರಲ್ವಾ ಫ್ರೆಂಡ್ಸ್, ಶ್ಯಾಮಲ ಶ್ಯಾಂಪೂನ ಯಾವ ರೀತಿಯಾಗಿ ಯೂಸ್ ಮಾಡೋದು ಅಂತ. ನಿಮಗೂ ಕೂಡ ಇದೇ ರೀತಿಯಾದಂಥ ಸಿಲ್ಕಿ ಸ್ಮೂತ್ ಆಗಿರುವಂಥ ಹೇರ್ ಬೇಕು ಅಂದರೆ ನೀವು ಕೂಡ ಈ ಶ್ಯಾಂಪೂನ ಒಮ್ಮೆ ಯೂಸ್ ಮಾಡಿ ನೋಡಲೇಬೇಕು. ಹಾಗೆ ನೀವು ಇದನ್ನು ಯೂಸ್ ಮಾಡಿಬಿಟ್ಟು ಮತ್ತೆ ಕಂಡೀಷ್ನರ್ ಅಪ್ಲೈ ಮಾಡ್ಕೋಬೇಕು ಆ ರೀತಿ ಏನೂ ಇಲ್ಲ. ಸೊ ಇದರಲ್ಲೇ ವಿತ್ ಕಂಡೀಷ್ನರ್ ಕೂಡ ಕೊಟ್ಟಿರ್ತಾರೆ, ಆ ರೀತಿ ಏನೂ ಇಲ್ಲ, ಇದರಲ್ಲೇ ಕಂಡೀಷ್ನರ್ ಕೂಡ ಕೊಟ್ಟಿರ್ತಾರೆ. ಸೊ ಈ ವಿಡಿಯೋದು ನಿಮಗೆ ತುಂಬಾ ಹೆಲ್ಪ್ಫುಲ್ ಆಗಿದೆ ಅನ್ಕೋತೀನಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಬಟನ್ನ ಕ್ಲಿಕ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ. ಇನ್ನೂ ಇದೇ ರೀತಿಯಾದಂಥ ಒಳ್ಳೆ ಒಳ್ಳೆ ಟಿಪ್ಸ್ಗಳಿಗಾಗಿ ನಮ್ಮ ಮಾಯಾಲೋಕ ಕನ್ನಡ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು.